नमस्कार ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಸಿದ್ಧಗಂಗಾ ಅಕಾಡೆಮಿ YouTube ಚಾನೆಲ್ ಗೆ ಸ್ವಾಗತ ನಾವು ಇಂದಿನ ತರಗತಿಯಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟಂತ ಬಹುಮುಖ್ಯ ಪ್ರಶ್ನೋತ್ತರಗಳ ಬಗ್ಗೆ ಡಿಸ್ಕಸ್ ಮಾಡೋಣ ಓಕೆ ಮೊದಲನೇ ಪ್ರಶ್ನೆ ಯವರ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದನ್ನ ಹೊಂದಿದ್ದ ವಿಜಯನಗರದ ದೊರೆ ಯಾರು ಅಂತ ಹೇಳ್ಬಿಟ್ಟು ಪ್ರಶ್ನೆ ಇದೆ ಇದಕ್ಕೆ ಆಪ್ಷನ್ಸ್ ಏನಿದೆಯಪ್ಪ ಅಂದ್ರೆ ಮೊದಲನೇ ಬುಕ್ಕರಾಯ ಎರಡನೇ ದೇವರಾಯ ಕೃಷ್ಣದೇವರಾಯ ಮತ್ತೆ ಮೊದಲನೇ ವೆಂಕಟ ಅಂತ ಹೇಳ್ಬಿಟ್ಟು ಆಪ್ಷನ್ಸ್ ಇದೆ ಇದಕ್ಕೆ ಸರಿಯಾಗಿರತಕ್ಕಂತ ಉತ್ತರ ಯಾವುದಪ್ಪ ಅಂದ್ರೆ ಕೃಷ್ಣದೇವರಾಯ ನೋಡಿ ಶ್ರೀಕೃಷ್ಣದೇವರಾಯ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅಂತಕ್ಕಂತ ಬಿರುದನ್ನ ಹೊಂದಿದ್ದ ಈತನ ಇತರ ಇನ್ನೊಂದು ಬಿರುದು ಏನಪ್ಪ ಅಂದ್ರೆ ಶ್ರೀಕೃಷ್ಣದೇವರಾಯನನ್ನ ಆಂಧ್ರ ಭೋಜ ಅಂತಲೂ ಕೂಡ ಕರೀತಾ ಇದ್ರು ಆಂಧ್ರ ಭೋಜ ಅಂತಲೂ ಕೂಡ ಕರೀತಾ ಇದ್ರು ಯಾರನ್ನ ಆಂಧ್ರ ಭೋಜ ಅಂತ ಕರೀತಾ ಇದ್ರಪ್ಪ ಅಂದ್ರೆ ಶ್ರೀಕೃಷ್ಣ ದೇವರಾಯನ ಮತ್ತೊಂದು ಬಿರುದು ಏನಪ್ಪ ಅಂದ್ರೆ ಆಂಧ್ರ ಭೋಜ ಈ ಶ್ರೀಕೃಷ್ಣ ದೇವರಾಯ ತುಳುವ ಸಂತತಿಯ ಪ್ರಸಿದ್ಧ ದೊರೆ ಇಂಪಾರ್ಟೆಂಟ್ ಯಾವ ಸಂತತಿಗೆ ಸೇರಿದನಪ್ಪ ಅಂದ್ರೆ ತುಳುವ ಸಂತತಿಯಲ್ಲಿ ಬರ್ತಕ್ಕಂತಹ ಪ್ರಸಿದ್ಧ ದೊರೆ ಅಂತ ಹೇಳ್ಬಿಟ್ಟು ನಾವು ಕರಿತಾ ಹೋಗ್ತೀವಿ ನೋಡ್ರಿ ವಿಜಯನಗರ ಡೈನಾಸ್ಟಿಯಲ್ಲಿ ಸಂಗಮ ಸಾಳುವ ತುಳುವ ಮತ್ತು ಅರವಿಡು ಅಂತಕ್ಕಂತ ನಾಲ್ಕು ವಂಶಗಳು ಬರ್ತವೆ ಅದರಲ್ಲಿ ಈತ ತುಳುವ ಸಂತತಿಯ ಪ್ರಸಿದ್ಧ ದೊರೆಯಾಗಿದ್ದಾನೆ ಯಾರಪ್ಪ ಅಂದ್ರೆ ಶ್ರೀಕೃಷ್ಣ ದೇವರಾಯ ಈತನನ್ನ ಏನಂತ ಕರಿತೀವ ಅಂದ್ರೆ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅಂತಕ್ಕಂಥ ಬಿರುದನ್ನ ಹೊಂದಿದ್ದಾನೆ ಅದೇ ರೀತಿ ಆಂಧ್ರ ಭೋಜ ಅಂತಕ್ಕಂಥ ಬಿರುದನ್ನ ಕೂಡ ಹೊಂದಿದ್ದಾನೆ ಈತ ಯಾವ ಸಂತತಿಗೆ ಸೇರಿದನು ಅಂದ್ರೆ ತುಳುವ ಸಂತತಿಗೆ ಸೇರಿರ್ತಕ್ಕಂಥ ಪ್ರಸಿದ್ಧ ದೊರೆಯಾಗಿದ್ದಾನೆ ಇದೇ ಕೃಷ್ಣದೇವರಾಯ ಎರಡು ಪ್ರಮುಖವಾಗಿರ್ತಕ್ಕಂಥ ಕೃತಿಗಳನ್ನ ಬರೀತಾನೆ ಒಂದು ತೆಲುಗು ಭಾಷೆಯಲ್ಲಿ ಬರೀತಕ್ಕಂಥ ಫಸ್ಟ್ ಯಾವ್ದಪ್ಪ ಅಂದ್ರೆ ತೆಲುಗು ಭಾಷೆಯಲ್ಲಿ ಈತ ರಚನೆ ಮಾಡಿರ್ತಕ್ಕಂತಹ ಒಂದು ಕೃತಿ ಯಾವುದಪ್ಪ ಅಂದ್ರೆ ಅಮುಕ್ತ ಮೌಲ್ಯದ ಈ ಅಮುಕ್ತ ಮೌಲ್ಯದ ಎಂಬ ಕೃತಿಯನ್ನ ಯಾವ ಭಾಷೆಯಲ್ಲಿ ರಚನೆ ಮಾಡ್ತಾನಪ್ಪ ಅಂದ್ರೆ ತೆಲುಗು ಭಾಷೆಯಲ್ಲಿ ರಚನೆ ಮಾಡ್ತಾನೆ ಅದೇ ರೀತಿ ಸಂಸ್ಕೃತ ಭಾಷೆಯಲ್ಲಿ ಕೂಡ ಕೆಲವೊಂದು ಕೃತಿಗಳನ್ನ ರಚನೆ ಮಾಡ್ತಾನೆ ಸಂಸ್ಕೃತ ಭಾಷೆಯಲ್ಲಿ ಯಾವ್ಯಾವ ಕೃತಿಗಳನ್ನ ಈತ ರಚನೆ ಮಾಡ್ತಾನಪ್ಪ ಅಂದ್ರೆ ಶ್ರೀಕೃಷ್ಣ ದೇವರಾಯ ರಸಮಂಜರಿ ಜಾಂಬವತಿ ಕಲ್ಯಾಣ ಉಷಾ ಪರಿಣಯ ಈ ಕೃತಿಗಳನ್ನ ಸಂಸ್ಕೃತ ಭಾಷೆಯಲ್ಲಿ ರಚನೆ ಮಾಡ್ತಾನೆ ಯಾರಪ್ಪ ಅಂದ್ರೆ ಶ್ರೀಕೃಷ್ಣ ದೇವರಾಯ ನೆಕ್ಸ್ಟ್ ಪ್ರಶ್ನೆ ಏನಪ್ಪ ಅಂದ್ರೆ ಕರ್ನಾಟಕ ಜಲಿಯನ್ ವಾಲಾಬಾಗ್ ಎಂದು ಪ್ರಚಲಿತವಾಗಿರುವ ಸತ್ಯಾಗ್ರಹ ನಡೆದ ಸ್ಥಳ ಯಾವುದು ಅಂತ ಹೇಳ್ಬಿಟ್ಟು ಪ್ರಶ್ನೆ ಇದೆ ಇದಕ್ಕೆ ಆಪ್ಷನ್ಸ್ ಏನಿದೆಯಪ್ಪ ಅಂದ್ರೆ ಅಂಕೋಲಾ ಶಿವಪುರ ವಿದ್ರಾಶ್ವತ್ಥ ಈಸೂರು ಅಂತ ಹೇಳ್ಬಿಟ್ಟು ಆಪ್ಷನ್ ಇದೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಪ್ಪ ಅಂದ್ರೆ ವಿದ್ರಾಶ್ವತ್ಥ ನೋಡ್ರಿ ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತ ಹೇಳ್ಬಿಟ್ಟು ಯಾವ್ದ ಪ್ರದೇಶವನ್ನ ಕರಿತೀವಪ್ಪ ಅಂದ್ರೆ ವಿದ್ರಾಶ್ವತ್ಥವನ್ನ ಕರಿತೀವಿ ನೋಡಿ ಈ ವಿದ್ರಾಶ್ವತ್ಥ ಅಂತಕ್ಕಂಥದ್ದು ಎಲ್ಲಿ ಬರುತ್ತಪ್ಪ ಅಂದ್ರೆ ಲೊಕೇಶನ್ ಇದು ವಿದ್ರಾಶ್ವತ್ಥ ಬರ್ತಕ್ಕಂಥದ್ದು ಯಾವ ಜಿಲ್ಲೆಯಲ್ಲಿ ಅಪ್ಪ ಅಂದ್ರೆ ಪ್ರಮುಖವಾಗಿ ಇಂದಿನ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬರುತ್ತೆ ಯಾವುದು ವಿದ್ರಾಶ್ವತ್ಥ ಈ ವಿದ್ರಾಶ್ವತ್ಥ ದುರಂತ ಅಂತಕ್ಕಂಥದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಡೀತಕ್ಕಂಥದ್ದು 1938ರಲ್ಲಿ ಈ ವಿದ್ರಾಶ್ವತ್ಥ ದುರಂತ ಅಂತಕ್ಕಂಥದ್ದು ನಡೀತದೆ ಈ ವಿದ್ರಾಶ್ವತ್ಥ ದುರಂತ ಬಗ್ಗೆ ಸಂಬಂಧಪಟ್ಟಂತೆ ನೇಮಕವಾಗಿರ್ತಕ್ಕಂಥ ಕಮಿಟಿ ಯಾವುದಪ್ಪ ಅಂದ್ರೆ ವೇಪ ರಮೇಶನ್ ಕಮಿಟಿ ಅಂತಕ್ಕಂಥ ವಿದ್ರಾಶ್ವತ್ಥ ದುರಂತದ ತನಿಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಮಿಟಿ ಅಂತ ಹೇಳ್ಬಿಟ್ಟು ನಾವು ನೋಡ್ತಾ ಹೋಗ್ತೀವಿ ಇದನ್ನ ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತ ಹೇಳ್ಬಿಟ್ಟು ನಾವು ಕರಿತಾ ಹೋಗ್ತೀವಿ ನೆಕ್ಸ್ಟ್ ಇಲ್ಲಿ ಅಂಕೋಲಾ ಅಂತಿದೆ ಯಾವ್ದಪ್ಪ ಅಂದ್ರೆ ಅಂಕೋಲಾ ಈ ಅಂಕೋಲಾ ಅಂತಕ್ಕಂಥ ಯಾವ ಜಿಲ್ಲೆಯಲ್ಲಿ ಬರುತ್ತಪ್ಪ ಅಂದ್ರೆ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರುತ್ತೆ ಅಂಕೋಲಾ ಅಂತಕ್ಕಂಥ ಯಾವ ಜಿಲ್ಲೆಯಲ್ಲಿ ಬರುತ್ತೆ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರುತ್ತೆ ಇಲ್ಲಿ ಅಂಕೋಲಾ ಉಪ್ಪಿನ ಸತ್ಯಾಗ್ರಹ ಅಂತಕ್ಕಂಥದ್ದು ನಡೀತದೆ ಅಂಕೋಲಾ ಉಪ್ಪಿನ ಸತ್ಯಾಗ್ರಹದ ನಾಯಕರಂದ್ರೆ ಎಂ ಪಿ ನಾಡಕರ್ಣಿ ಇವರು ಅಂಕೋಲಾ ಉಪ್ಪಿನ ಸತ್ಯಾಗ್ರಹದ ನಾಯಕ ಯಾರಪ್ಪ ಅಂದ್ರೆ ಎಂ ಪಿ ನಾಡಕರ್ಣಿ ನೆಕ್ಸ್ಟ್ ಶಿವಪುರ ಅಂತಿದೆ ಈ ಶಿವಪುರ ಅಂತಕ್ಕಂಥ ಪ್ಲೇಸ್ ಯಾವ ಜಿಲ್ಲೆಯಲ್ಲಿ ಬರುತ್ತೆ ಅಂದ್ರೆ ಇದು ಮಂಡ್ಯ ಜಿಲ್ಲೆಯಲ್ಲಿ ಬರುತ್ತೆ 1938ರಲ್ಲಿ ಶಿವಪುರ ಧ್ವಜ ಸತ್ಯಾಗ್ರಹ ಅಂತಕ್ಕಂಥದ್ದು ನಡೀತದೆ ನೆಕ್ಸ್ಟ್ ಈಸೂರು ಅಂತ ಇದೆ ಇಲ್ಲಿ ಈಸೂರು ಅಂತಕ್ಕಂಥ ಪ್ಲೇಸ್ ಯಾವ ಜಿಲ್ಲೆಯಲ್ಲಿ ಬರುತ್ತೆ ಅಂದ್ರೆ ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ಬರುತ್ತೆ ಇದರಲ್ಲಿ
ಈಸೂರು ದುರಂತ ಅಂತಕ್ಕಂದು 1942ರಲ್ಲಿ ಈಸೂರು ದುರಂತ ಅಂತಕ್ಕಂದು ನಡೀತದೆ ಈ ಹಳ್ಳಿಯ ಪ್ರಮುಖ ಘೋಷಣೆ ಏನಪ್ಪ ಅಂದ್ರೆ ಯೇಸೂರು ಕೊಟ್ಟರು ಈಸೂರು ಬಿಡುವೆವು ಅಂತಕ್ಕಂದು ಈ ಈಸೂರು ದುರಂತದ ಪ್ರಮುಖ ಒಂದು ಘೋಷಣೆ ಆಗಿತ್ತು ಅಂದ್ರೆ ಭಾರತದಲ್ಲಿ ಪ್ರಪ್ರಥಮವಾಗಿ ಸ್ವತಂತ್ರವನ್ನ ಘೋಷಿಸಿಕೊಂಡ ಹಳ್ಳಿ ಯಾವುದು ಅಂತ ಪ್ರಶ್ನೆ ಕೇಳಿದ್ರೆ ಅದು ಯಾವ್ದಪ್ಪ ಅಂದ್ರೆ ಈಸೂರು ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ ನೆಕ್ಸ್ಟ್ ಪ್ರಶ್ನೆ ವಿಜಯಪುರ ಗೋಳಗುಮ್ಮಟ ನಿರ್ಮಾಪಕರು ಯಾರು ಅಂತ ಹೇಳ್ಬಿಟ್ಟು ಇದೆ ಪ್ರಶ್ನೆ ಇದಕ್ಕೆ ಆಪ್ಷನ್ಸ್ ಏನಿದೆಯಪ್ಪ ಅಂದ್ರೆ ಮಹಮ್ಮದ್ ಘೋಷ್ ಯೂಸಫ್ ಆರೀಫ್ ಇಬ್ರಾಹಿಂ ಆದಿಲ್ ಶಾ ಮಹಮ್ಮದ್ ಆದಿಲ್ ಶಾ ಅಂತ ಹೇಳ್ಬಿಟ್ಟು ಇದೆ ಇದಕ್ಕೆ ಸರಿಯಾಗಿರ್ತಕ್ಕಂತ ಉತ್ತರ ಏನಪ್ಪ ಅಂದ್ರೆ ಮಹಮ್ಮದ್ ಆದಿಲ್ ಶಾ ಅಂತ ಹೇಳ್ಬಿಟ್ಟು ಈ ಮಹಮ್ಮದ್ ಆದಿಲ್ ಶಾ ಅಂತಕ್ಕಂಥನು ಬಿಜಾಪುರದ ಗೋಳಗುಮ್ಮಟವನ್ನ ಏನ್ ಮಾಡ್ತಾನೆ ನಿರ್ಮಾಣ ಮಾಡುತ್ತೆ ಇವನ ಕಾಲದಲ್ಲಿ ಏನಾಗುತ್ತೆ ನಿರ್ಮಾಣ ಆಗುತ್ತೆ ಇದು ಪ್ರಮುಖವಾಗಿ ಸಾಮಾನ್ಯ ಶಕವರ್ಷ 1626ರಿಂದ 1656ರ ಮಧ್ಯಭಾಗದಲ್ಲಿ ಏನಾಗುತ್ತೆ ಈ ಕಾಲಾವಧಿಯಲ್ಲಿ ಏನಾಗುತ್ತೆ ನಿರ್ಮಾಣ ಆಗುತ್ತೆ ಯಾವ್ದಪ್ಪ ಅಂದ್ರೆ ಬಿಜಾಪುರದ ಗೋಳಗುಮ್ಮಟ ಈ ಸ್ಮಾರಕದಲ್ಲಿ ಪಿಸುಮಾತಿನ ಗ್ಯಾಲರಿಯನ್ನ ಅಳವಡಿಸಲಾಗಿದೆ ಯಾವ ಸ್ಮಾರಕದಲ್ಲಿ ಪಿಸುಮಾತಿನ ಗ್ಯಾಲರಿಯನ್ನು ಅಳವಡಿಸಲಾಗಿದೆಯಪ್ಪ ಅಂದ್ರೆ ಬಿಜಾಪುರದ ಗೋಳಗುಮ್ಮಟದಲ್ಲಿ ಪಿಸುಮಾತಿನ ಗ್ಯಾಲರಿಯನ್ನು ಅಳವಡಿಸಿದರೆ ಇದು 1626ರಿಂದ 656ರ ಅವಧಿಯಲ್ಲಿ ಏನಾಗುತ್ತೆ ನಿರ್ಮಾಣ ಆಗುತ್ತೆ ಇದು ಎಲ್ಲಿ ಬರುತ್ತೆ ಲೊಕೇಶನ್ ಅಂದ್ರೆ ವಿಜಯಪುರದಲ್ಲಿ ಬರುತ್ತೆ ಇದು ಭಾರತದ ಅತ್ಯಂತ ದೊಡ್ಡ ಗುಮ್ಮಟವಾಗಿದೆ ಯಾವ್ದಪ್ಪ ಅಂದ್ರೆ ಬಿಜಾಪುರದ ಗೋಳಗುಮ್ಮಟ ಇದರಲ್ಲಿ ಮಹಮ್ಮದ್ ಆದಿಲ್ ಶಾನ ಮತ್ತು ಆತನ ಪತ್ನಿ ಮತ್ತು ಮಕ್ಕಳ ಸಮಾಧಿಗಳನ್ನ ನೋಡ್ತಾ ಹೋಗ್ತೀವಿ ಯಾವ ಸ್ಮಾರಕದಲ್ಲಿ ಅಂದ್ರೆ ಗೋಳಗುಮ್ಮಟ ಅಂತಕ್ಕಂತ ಸ್ಮಾರಕದಲ್ಲಿ ನೆಕ್ಸ್ಟ್ ಇಲ್ಲಿ ಇಬ್ರಾಹಿಂ ಆದಿಲ್ ಶಾ ಅಂತ ಇದ್ದಾನೆ ಈ ಇಬ್ರಾಹಿಂ ಆದಿಲ್ ಶಾ ಅಂತಕ್ಕಂಥನು ಪ್ರಮುಖವಾಗಿ ಈತ ಯಾವ ಸ್ಮಾರಕವನ್ನ ನಿರ್ಮಾಣ ಮಾಡ್ತಾನಪ್ಪ ಅಂದ್ರೆ ಇಬ್ರಾಹಿಂ ಆದಿಲ್ ಶಾ ಅಂತಕ್ಕಂಥನು ಯಾವ ಸ್ಮಾರಕವನ್ನ ನಿರ್ಮಾಣ ಮಾಡ್ತಾನಪ್ಪ ಅಂದ್ರೆ ಇಬ್ರಾಹಿಂ ರೋಜಾ ಅಂತ ಬರುತ್ತೆ ಈ ಇಬ್ರಾಹಿಂ ರೋಜಾವನ್ನ ನಿರ್ಮಾಣ ಮಾಡಿದ ಯಾರಪ್ಪ ಅಂದ್ರೆ ಇಬ್ರಾಹಿಂ ಆದಿಲ್ ಶಾ ಅಂತಕ್ಕಂಥನು ಈ ಇಬ್ರಾಹಿಂ ಆದಿಲ್ ಶಾ ಅಂತಕ್ಕಂಥನು ಏನ್ ಮಾಡ್ತಾನೆ ಇಬ್ರಾಹಿಂ ರೋಜಾವನ್ನ ನಿರ್ಮಾಣ ಮಾಡ್ತಾನೆ ಇದನ್ನ ಕರ್ನಾಟಕದ ತಾಜ್ ಮಹಲ್ ಅಂತ ಕರೀತಾರೆ ಕರ್ನಾಟಕದ ತಾಜ್ ಮಹಲ್ ಅಂತ ಹೇಳ್ಬಿಟ್ಟು ಯಾವ ಸ್ಮಾರಕವನ್ನ ಕರೀತಾರಂದ್ರೆ ಇಬ್ರಾಹಿಂ ರೋಜಾವನ್ನ ಇದರಲ್ಲಿ ಒಂದು ಮಸೀದಿ ಇನ್ನೊಂದು ಸಮಾಧಿ ಇರ್ತಕ್ಕಂಥದನ್ನ ನಾವು ನೋಡ್ತಾ ಹೋಗ್ತೀವಿ ಎಲ್ಲಿ ಅಂದ್ರೆ ಇಬ್ರಾಹಿಂ ರೋಜಾ ಇದು ಕರ್ನಾಟಕದ ತಾಜ್ ಮಹಲ್ ಎಂದೇ ಫೇಮಸ್ ಆಗಿದೆ ಇದು ಎರಡನೇ ಇಬ್ರಾಹಿಂ ಆದಿಲ್ ಶಾನ ಕಾಲದಲ್ಲಿ ನಿರ್ಮಾಣ ಆಗುತ್ತೆ ಯಾವ್ದಪ್ಪ ಅಂದ್ರೆ ಇಬ್ರಾಹಿಂ ರೋಜಾ ಮತ್ತೆ ಇದನ್ನ ದಕ್ಷಿಣ ಭಾರತದ ತಾಜ್ ಮಹಲ್ ಅಂತಲೂ ಕೂಡ ಕರೀತಾರೆ ಇದನ್ನ ದಕ್ಷಿಣ ಭಾರತದ ತಾಜ್ ಮಹಲ್ ಅಂತ ಕರೆದಿದ್ಯಾರಪ್ಪ ಅಂದ್ರೆ ಈ ಸ್ಮಾರಕವನ್ನ ದಕ್ಷಿಣ ಭಾರತದ ತಾಜ್ ಮಹಲ್ ಅಂತ ಕರೆದಿದ್ಯಾರಪ್ಪ ಅಂದ್ರೆ ಕಜಿನ್ಸ್ ಅಂತಕ್ಕಂಥನ ಏನ್ ಮಾಡ್ತಾನೆ ಇದನ್ನ ದಕ್ಷಿಣ ಭಾರತದ ತಾಜ್ ಮಹಲ್ ಅಂತಲೂ ಕೂಡ ಕರೀತಾರೆ ಆದ್ರೆ ದಕನಿ ತಾಜ್ ಅಂತ ಹೇಳ್ಬಿಟ್ಟು ಯಾವ ಸ್ಮಾರಕವನ್ನ ಕರೀತಾರೆ ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತೊಂದು ಪ್ರಶ್ನೆ ಯಾವ್ದಪ್ಪ ಅಂದ್ರೆ ಚಾಳುಕ್ಯ ವಿಕ್ರಮಶಕೆ ಪ್ರಾರಂಭವಾದ ವರ್ಷ ಅಂತ ಹೇಳ್ಬಿಟ್ಟು ಇದೆ ಇದಕ್ಕೆ ಆಪ್ಷನ್ಸ್ ಏನಿದೆಯಪ್ಪ ಅದೇ ಕ್ರಿಸ್ತಶಕ 320 ಕ್ರಿಸ್ತಶಕ 78 ಕ್ರಿಸ್ತಶಕ 1076 ಕ್ರಿಸ್ತಶಕ 622 ಅಂತ ಇದೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಪ್ಪಾ ಅಂದ್ರೆ ಕ್ರಿಸ್ತಶಕ 1076 ನೋಡ್ರಿ ಈ 1076ರಲ್ಲಿ ಏನಾಗುತ್ತಪ್ಪ ಅಂದ್ರೆ ಈ ಚಾಲುಕ್ಯ ವಿಕ್ರಮಶಕೆಯನ್ನ ಇದನ್ನ ಆರಂಭ ಮಾಡಿದಾನೇನಪ್ಪ ಅಂದ್ರೆ ಕಲ್ಯಾಣಿ ಚಾಲುಕ್ಯರ ದೊರೆಯಾಗಿರ್ತಕ್ಕಂತಹ 6ನೇ ವಿಕ್ರಮಾದಿತ್ಯ ನೋಡಿ 6ನೇ ವಿಕ್ರಮಾದಿತ್ಯ ಏನ್ ಮಾಡ್ತಾನೆ ಯಾವ ಶಕೆಯನ್ನ ಆರಂಭ ಮಾಡ್ತಾನಪ್ಪ ಅಂದ್ರೆ ಚಾಳುಕ್ಯ ವಿಕ್ರಮ ಶಕೆಯನ್ನ ಆರಂಭ ಮಾಡ್ತಾನೆ ಇಲ್ಲಿ ಕ್ರಿಸ್ತಶಕ 320 ಅಂತಿದೆ ಇದು ಯಾವ್ದಪ್ಪ ಅಂದ್ರೆ ಇದು ಗುಪ್ತ ಶಕೆ ಅಂತ ಕರಿತೀವಿ ಈ ಗುಪ್ತ ಶಕೆಯನ್ನ ಆರಂಭ ಮಾಡಿದವನೇನಪ್ಪ ಅಂದ್ರೆ 1ನೇ ಚಂದ್ರಗುಪ್ತ ಅಂತ ಕರಿತೀವಿ ಗುಪ್ತ ಶಕೆಯನ್ನ ಆರಂಭ ಮಾಡಿದವನು ಗುಪ್ತರ ಅರಸನಾಗಿರ್ತಕ್ಕಂಥ 1ನೇ ಚಂದ್ರಗುಪ್ತ ಇನ್ನ 78 ಇದು ಕಾನಿಷ್ಕ ಶಕೆ ಅಂತ ಕರಿತೀವಿ ಕಾನಿಷ್ಕ ಶಕೆ ಅಥವಾ ಶಕವರ್ಷ ಇದನ್ನ ಆರಂಭ ಮಾಡಿದವನೇನಪ್ಪ ಅಂದ್ರೆ ಕನಿಷ್ಕ ಅಂತಕ್ಕಂಥನ ಏನ್ ಮಾಡ್ತಾನೆ ಕಾನಿಷ್ಕ ಶಕೆಯನ್ನ ಆರಂಭ ಮಾಡ್ತಾನೆ ನೆಕ್ಸ್ಟ್ 622 ಅಂತಿದೆ ಇದು ಹಿಜಿರ ಶಕೆ ಅಂತ ಕರಿತೀವಿ ಹಿಜಿರ ಶಕೆ ಯಾವಾಗ ಆರಂಭ ಆಯ್ತಪ್ಪ ಅಂದ್ರೆ 622 ನೋಡ್ರಿ ಮಹಮ್ಮದ್ ಪೈಗಂಬರ್ ಅವರು ಮೆಕ್ಕಾದಿಂದ ಮದೀನಕ್ಕೆ ಹೋಗ್ತಾರೆ ಇದನ್ನ ಏನಂತ ಕರಿತೀವಪ್ಪ ಅಂದ್ರೆ ಹಿಜಿರ ಶಕೆ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತಾರೆ ಇದು ಯಾವಾಗ ಆರಂಭ ಆಯ್ತಂದ್ರೆ ಹಿಜಿರ ಶಕೆ ಅಂತಕ್ಕಂದು ಮಹಮ್ಮದ್ ಪೈಗಂಬರ್ರು ಮೆಕ್ಕಾದಿಂದ ಮದೀನಕ್ಕೆ ಹೋಗ್ತಾರೆ 622ರಲ್ಲಿ ಇದನ್ನ ಹಿಜಿರ ಶಕೆ ಅಂತ ಕರಿತೀವಿ 1076 ಇದೇನಪ್ಪ ಅಂದ್ರೆ ಚಾಲುಕ್ಯ ವಿಕ್ರಮ ಶಕೆ ಅಂತ ಕರಿತೀವಿ ಇದು ಕಾನಿಷ್ಕ ಶಕೆ ಅಥವಾ ಶಕವರ್ಷ ಅಂತ ಕರಿತೀವಿ ಇದು 320 ಗುಪ್ತ ಶಕೆ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕರ್ನಾಟಕ ಸಂಗೀತದ ಪಿತಾಮಹ ಎಂದು ಯಾರನ್ನ ಕರೆಯುವರು ಅಂತ ಹೇಳ್ಬಿಟ್ಟು ಪ್ರಶ್ನೆ ಇದೆ ಇದಕ್ಕೆ ಆಪ್ಷನ್ಸ್ ಕನಕದಾಸ ಪುರಂದರದಾಸ ರಾಘವಾಂಕ ಸರ್ವಜ್ಞ ಅಂತ ಹೇಳ್ಬಿಟ್ಟು ಆಪ್ಷನ್ಸ್ ಇದೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಪ್ಪಾ ಅಂದ್ರೆ ಪುರಂದರದಾಸ
ನೋಡಿ ಪುರಂದರದಾಸರನ್ನ ಕರ್ನಾಟಕದ ಸಂಗೀತದ ಪಿತಾಮಹ ಅಂತ ಹೇಳ್ಬಿಟ್ಟು ಕರೀತಾರೆ. ನೋಡಿ ಈ ಪುರಂದರದಾಸರ ಪ್ರಮುಖ ಈ ಪುರಂದರದಾಸರ ಅಂಕಿತನಾಮ ಏನಪ್ಪ ಅಂದ್ರೆ ಪುರಂದರ ವಿಠಲ. ಪುರಂದರ ವಿಠಲ ಅಂತಕ್ಕಂಥದ್ದು ಪುರಂದರದಾಸರ ಅಂಕಿತನಾಮವಾಗಿದೆ. ಪುರಂದರದಾಸರ ಗುರುಗಳು ಯಾರಪ್ಪ ಅಂದ್ರೆ ವ್ಯಾಸರಾಯರು. ಯಾರಪ್ಪ ಅಂದ್ರೆ ವ್ಯಾಸರಾಯರು. ಇವರು ವ್ಯಾಸರಾಯರ ಶಿಷ್ಯರಾಗಿರ್ತಾರೆ. ಯಾರಪ್ಪ ಅಂದ್ರೆ ಪುರಂದರದಾಸ ಮತ್ತು ಕನಕದಾಸ ಇಬ್ರು ಕೂಡ ವ್ಯಾಸರಾಯರ ಶಿಷ್ಯರಾಗಿರ್ತಾರೆ. ನೆಕ್ಸ್ಟ್ ಕನಕದಾಸರ ಅಂಕಿತನಾಮ ಕಾಗಿನೆಲೆ ಆದಿಕೇಶವ ಅಂತ ಬರ್ತದೆ. ಕಾಗಿನೆಲೆ ಆದಿಕೇಶವ ಅಂತಕ್ಕಂದು ಯಾರ ಅಂಕಿತನಾಮನಪ್ಪ ಅಂದ್ರೆ ಕನಕದಾಸರ ಅಂಕಿತನಾಮ. ಕನಕದಾಸರು ಹುಟ್ಟಿರ್ತಕ್ಕಂಥ ಸ್ಥಳ ಯಾವುದಂತ ಎಕ್ಸಾಮ್ ಅಲ್ಲಿ ಒಂದು ಸಲ ಪ್ರಶ್ನೆ ಕೇಳಿದ್ದ. ಹಾವೇರಿ ಜಿಲ್ಲೆಯ ಬಾಡ ಅಂತಕ್ಕಂಥ ವಿಲೇಜ್ ಅಲ್ಲಿ ಏನಾಗ್ತಾರೆ ಗ್ರಾಮದಲ್ಲಿ ಜನಿಸ್ತಾರೆ. ಹಾವೇರಿ ಜಿಲ್ಲೆಯ ಬಾಡ ಅಂತಕ್ಕಂಥ ಗ್ರಾಮದಲ್ಲಿ ಏನ್ ಮಾಡ್ತಾರೆ ಇವರು ಜನಿಸ್ತಾರೆ. ಯಾರು ಜನಿಸ್ತಕ್ಕಂಥದ್ರೆ ಕನಕದಾಸರು, ಹಾವೇರಿ ಜಿಲ್ಲೆಯ ಬಾಡ. ಇನ್ನ ರಾಘವಾಂಕನನ್ನ ಷಟ್ಪದಿಯ ಬ್ರಹ್ಮ ಅಂತ ಕರೀತಾರೆ. ಷಟ್ಪದಿಯ ಬ್ರಹ್ಮ, ಷಟ್ಪದಿಯ ಬ್ರಹ್ಮ ಅಂತ ಹೇಳ್ಬಿಟ್ಟು ಯಾರನ್ನ ಕರಿತೀವಪ್ಪ ಅಂದ್ರೆ ರಾಘವಾಂಕನನ್ನ ಕರಿತಾ ಹೋಗ್ತೀವಿ. ಷಟ್ಪದಿಯ ಬ್ರಹ್ಮ ಅಂತ ಹೇಳ್ಬಿಟ್ಟು ರಾಘವಾಂಕನನ್ನ ಕರೀತಾ ಹೋಗ್ತೀವಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ತಾಳಗುಂದ ಶಾಸನದಲ್ಲಿ ಯಾರನ್ನ ಕದಂಬ ಕುಟುಂಬದ ಕುಲಭೂಷಣ ಎಂದು ಕರೆಯಲಾಗಿದೆ ಅಂತ ಹೇಳ್ಬಿಟ್ಟು ಪ್ರಶ್ನೆ ಇದೆ. ತಾಳಗುಂದ ಶಾಸನದಲ್ಲಿ ಯಾರನ್ನ ಕದಂಬ ಕುಟುಂಬದ ಕುಲಭೂಷಣ ಎಂದು ಕರೆಯಲಾಗಿದೆ ಅಂತ ಹೇಳ್ಬಿಟ್ಟು ಪ್ರಶ್ನೆ ಇದೆ. ಇದಕ್ಕೆ ಆಪ್ಷನ್ಸ್ ಏನಿದೆಯಪ್ಪ ಅಂದ್ರೆ ಮಯೂರ ಶರ್ಮ, ಕಾಕುತ್ಸವರ್ಮ, ಶಾಂತಿ ವರ್ಮ, ಮೃಗೇಶ್ ವರ್ಮ ಅಂತ ಹೇಳ್ಬಿಟ್ಟು ಆಪ್ಷನ್ ಇದೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಪ್ಪ ಅಂದ್ರೆ ಕಾಕುತ್ಸವರ್ಮ ಅಂತ. ನೋಡಿ ಈ ಕಾಕುತ್ಸವರ್ಮನನ್ನ ತಾಳಗುಂದ ಶಾಸನದಲ್ಲಿ ಏನಂತ ಕರೀತಾರಪ್ಪ ಅಂದ್ರೆ ಕದಂಬ ಕುಟುಂಬದ ಕುಲಭೂಷಣ ಅಂತ ಕರೀತಾರೆ. ಹಾಗಾದ್ರೆ ಈ ತಾಳಗುಂದ ಶಾಸನದ ಭಾಷೆ ಯಾವ್ದಪ್ಪ ಅಂದ್ರೆ ಸಂಸ್ಕೃತ ಭಾಷೆಯಲ್ಲಿದೆ. ತಾಳಗುಂದ ಶಾಸನ ಯಾವ ಭಾಷೆಯಲ್ಲಿ ಇದೆಯಪ್ಪ ಅಂದ್ರೆ ಸಂಸ್ಕೃತ ಭಾಷೆಯಲ್ಲಿದೆ. ಕರ್ನಾಟಕದ ಮೊದಲ ಸಂಸ್ಕೃತ ಶಾಸನ ಯಾವ್ದಪ್ಪ ಅಂದ್ರೆ ತಾಳಗುಂದ ಶಾಸನ. ಈ ತಾಳಗುಂದ ಶಾಸನವನ್ನ ಶಾಂತಿವರ್ಮನ ಕಾಲದಲ್ಲಿ ಕವಿ ಕುಬ್ಜ ಅಂತಕ್ಕಂಥ ಹಾಕಿಸ್ತಾನೆ. ಶಾಂತಿವರ್ಮನ ಕಾಲದಲ್ಲಿ ಕವಿ ಕುಬ್ಜ ಅಂತಕ್ಕಂಥ ಇದನ್ನ ಕೆತ್ತಿಸ್ತಾನೆ. ಶಾಂತಿವರ್ಮನ ಕಾಲದಲ್ಲಿ ಕವಿ ಕುಬ್ಜ ಅಂತಕ್ಕಂಥ ಈ ಶಾಸನವನ್ನ ಏನ್ ಮಾಡ್ತಾನೆ, ಕೆತ್ತನೆ ಮಾಡ್ತಾನೆ. ಕರ್ನಾಟಕದ ಮೊದಲ ಸಂಸ್ಕೃತ ಶಾಸನ ಯಾವ್ದಪ್ಪ ಅಂದ್ರೆ ತಾಳಗುಂದ ಶಾಸನ. ಇದು ಶಾಂತಿವರ್ಮನ ಕಾಲದಲ್ಲಿ ಕವಿ ಕುಬ್ಜ ಅಂತಕ್ಕಂಥನು ಕೆತ್ತಿಸ್ತಾನೆ. ಇದು ಯಾವ ಜಿಲ್ಲೆಯಲ್ಲಿ ಬರುತ್ತಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಶಿವಮೊಗ್ಗ ಜಿಲ್ಲೆಯಲ್ಲಿ ಬರ್ತಕ್ಕಂಥ ತಾಳಗುಂದ ಅಂತಕ್ಕಂಥ ವಿಲೇಜ್ ಅಲ್ಲಿ ಪ್ರಣವೇಶ್ವರ ದೇವಾಲಯದ ಮುಂಭಾಗದಲ್ಲಿ. ಯಾವ ದೇವಾಲಯದ ಸಮೀಪದಲ್ಲಿ ಅಂದ್ರೆ ಪ್ರಣವೇಶ್ವರ ದೇವಾಲಯ. ಪ್ರಣವೇಶ್ವರ ದೇವಾಲಯ ಅಂತ ಬರುತ್ತೆ. ಈ ಪ್ರಣವೇಶ್ವರ ದೇವಾಲಯದ ಸಮೀಪದಲ್ಲಿ ಈ ಶಾಸನ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಯಾವ ಶಾಸನ ಅಂದ್ರೆ ತಾಳಗುಂದ ಶಾಸನ. ನೆಕ್ಸ್ಟ್ ಮಯೂರ ವರ್ಮ ಅಂತಿದೆ. ಈ ಮಯೂರ ವರ್ಮ ಯಾರಪ್ಪ ಅಂದ್ರೆ ಕದಂಬರ ಸ್ಥಾಪಕ ಅಂತ ಕರಿತೀವಿ. ಕದಂಬರ ಸ್ಥಾಪಕ ಯಾರಪ್ಪ ಅಂದ್ರೆ ಮಯೂರ ವರ್ಮ. ಕದಂಬರ ಸ್ಥಾಪಕ ಯಾರಪ್ಪ ಅಂದ್ರೆ ಮಯೂರ ವರ್ಮ. ಹಾಗಾದ್ರೆ ಕದಂಬರ ಕ್ಯಾಪಿಟಲ್ ಯಾವುದು ಅಂತ ಕೇಳಬಹುದು. ಕದಂಬರ ರಾಜಧಾನಿ ಯಾವ್ದಪ್ಪ ಅಂದ್ರೆ ಬನವಾಸಿ. ಬನವಾಸಿ ಅಂತಕ್ಕಂಥದ್ದು ಕದಂಬರ ರಾಜಧಾನಿಯಾಗಿತ್ತು. ಕದಂಬರ ರಾಜಧಾನಿ ಯಾವ್ದಪ್ಪ ಅಂದ್ರೆ ಬನವಾಸಿ. ಇನ್ನೊಂದು ಎಕ್ಸಾಂಪಲ್ ಕೇಳ್ದ, ಬನವಾಸಿಯ ಪ್ರಾಚೀನ ಹೆಸರೇನು ಅಂತ ಕೇಳ್ದ. ಇದರ ಮತ್ತೊ ಪ್ರಾಚೀನ ಹೆಸರು ಇದನ್ನ ವೈಜಯಂತಿಪುರ ಅಂತ ಕರಿತಾ ಇದ್ರು. ವೈಜಯಂತಿಪುರ, ಬನವಾಸಿಯನ್ನ ವೈಜಯಂತಿಪುರ ಅಂತಲೂ ಕೂಡ ಕರಿತಾ ಇದ್ರು. ಇನ್ನ ಟಾಲಮಿ ತನ್ನ ಜಾಗ್ರಫಿ ಅಂತಕ್ಕಂಥ ಕೃತಿಯಲ್ಲಿ ಏನಂತ ಕರಿತಾನಪ್ಪ ಅಂದ್ರೆ ಇದನ್ನ ಬೈಜಾಂಟಿಯಾನ್ ಅಂತ ಕರಿತಾನೆ. ಬೈಜಾಂಟಿಯಾನ್ ಅಂತ ಹೇಳ್ಬಿಟ್ಟು ಕರಿತಾನೆ. ಯಾರು ಕರೆದಿದ್ದಂದ್ರೆ ಟಾಲಮಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಬೆಳಗಾವಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿದವರು ಯಾರು ಅಂತ ಹೇಳ್ಬಿಟ್ಟು ಪ್ರಶ್ನೆ ಇದೆ. ಇದಕ್ಕೆ ಆಪ್ಷನ್ಸ್ ಏನೇನಿದೆಯಪ್ಪ ಅಂದ್ರೆ ಮಹಾತ್ಮ ಗಾಂಧೀಜಿ, ಗಂಗಾಧರರಾವ್ ದೇಶಪಾಂಡೆ, ಆಲೂರು ವೆಂಕಟರಾಯರು, ಗಂಗೂಬಾಯಿ ಹಾನಗಲ್ ಅಂತಿದೆ. ಇದಕ್ಕೆ ಸರಿಯಾಗಿರ್ತಕ್ಕಂತ ಉತ್ತರ ಏನಪ್ಪ ಅಂದ್ರೆ ಮಹಾತ್ಮ ಗಾಂಧೀಜಿ. ನೋಡಿ ಮಹಾತ್ಮ ಗಾಂಧೀಜಿ ಅವರು ಬೆಳಗಾವಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರೆ. ಯಾವಾಗ ನಡೀತಪ್ಪ ಅಂದ್ರೆ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ 1924 ನಡೀತದೆ. ಬೆಳಗಾವಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಯಾವಾಗ ನಡೀತಂದ್ರೆ 1924 ನಡೀತದೆ. ಮಹಾತ್ಮ ಗಾಂಧೀಜಿ ಅವರು ಅಧ್ಯಕ್ಷತೆ ವಹಿಸಿದಂತಹ ಏಕೈಕ ಕಾಂಗ್ರೆಸ್ ಅಧಿವೇಶನ ಅಂತ ಹೇಳ್ಬಿಟ್ಟು ನಾವು ಕರಿತಾ ಹೋಗ್ತೀವಿ. ಮಹಾತ್ಮ ಗಾಂಧೀಜಿಯವರ ಆತ್ಮಕಥನ ಯಾವುದು ಅಂತ ಕೇಳ್ಬೋದು. ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಅಂತ ಹೇಳ್ಬಿಟ್ಟು. ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್, ನನ್ನ ಸತ್ಯಾನ್ವೇಷಣೆ ಅಂತಕ್ಕಂಥ ಮಹಾತ್ಮ ಗಾಂಧೀಜಿಯವರ
ಆತ್ಮಕಥನವಾಗಿದೆ. ಇನ್ನ ಮಹಾತ್ಮ ಗಾಂಧೀಜಿಯವರು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನ 1924ರಲ್ಲಿ ವಹಿಸ್ಕೊಳ್ತಾರೆ. ಬೆಳಗಾವಿ ಅಂತಕ್ಕಂಥ ಪ್ಲೇಸ್ ಎಲ್ಲಿ ಬರುತ್ತಪ್ಪ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಬರ್ತಕ್ಕಂಥ ಒಂದು ಪ್ರಮುಖ ಜಿಲ್ಲೆ ಆಗಿರ್ತಕ್ಕಂಥದನ್ನ ನಾವು ನೋಡ್ತಾ ಹೋಗ್ತೀವಿ. ಇನ್ನೂ ಪ್ರಮುಖವಾಗಿ ಈ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ವೇದಿಕೆ ಹೆಸರೇನಪ್ಪ ಅಂದ್ರೆ ವಿಜಯನಗರ. ವಿಜಯನಗರ ಅಂತಕ್ಕಂದು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ವೇದಿಕೆಯ ಹೆಸರಾಗಿತ್ತು. ಇಂಥ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಮಹಾತ್ಮ ಗಾಂಧೀಜಿಯವರು ಏನ್ ಮಾಡ್ತಾರಪ್ಪ ಅಂದ್ರೆ ಅಧ್ಯಕ್ಷತೆಯನ್ನ ವಹಿಸ್ಕೊಂಡಿರ್ತಕ್ಕಂಥ ಅಧಿವೇಶನ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಅರ್ಥಶಾಸ್ತ್ರವು ಒಂದು ಡ್ಯಾಶ್ ಅಂತ ಹೇಳ್ಬಿಟ್ಟು ಪ್ರಶ್ನೆ ಇದೆ. ಆಪ್ಷನ್ಸ್ ನೋಡೋದಾದ್ರೆ ಲಕ್ಷಣ ಗ್ರಂಥ, ಧರ್ಮಶಾಸ್ತ್ರ, ರಾಜನೀತಿ ಶಾಸ್ತ್ರ, ವೈದ್ಯ ಶಾಸ್ತ್ರ ಅಂತ ಹೇಳ್ಬಿಟ್ಟು ಪ್ರಶ್ನೆ ಇದೆ. ಆಪ್ಷನ್ಸ್ ಇದೆ, ಲಕ್ಷಣ ಗ್ರಂಥ, ಧರ್ಮಶಾಸ್ತ್ರ, ರಾಜನೀತಿ ಶಾಸ್ತ್ರ, ವೈದ್ಯ ಶಾಸ್ತ್ರ ಅಂತ ಹೇಳ್ಬಿಟ್ಟು ಆಪ್ಷನ್ ಇದೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಪ್ಪಾ ಅಂದ್ರೆ ರಾಜನೀತಿ ಶಾಸ್ತ್ರ. ನೋಡಿ, ಅರ್ಥಶಾಸ್ತ್ರ ಒಂದು ಏನಾಗಿದೆಯಪ್ಪ ಅಂದ್ರೆ ರಾಜನೀತಿ ಶಾಸ್ತ್ರ, ಅಥವಾ ಇದನ್ನೇ ರಾಜನೀತಿ ದಂಡಶಾಸ್ತ್ರ ಅಂತಲೂ ಕೂಡ ಕರಿತಾ ಹೋಗ್ತಾರೆ. ಇಂತಹ ಅರ್ಥಶಾಸ್ತ್ರ ಅಂತಕ್ಕಂಥ ಕೃತಿಯನ್ನ ಬರೆದಿದ್ದು ಯಾರಪ್ಪ ಅಂದ್ರೆ ಕೌಟಿಲ್ಯ. ಕೌಟಿಲ್ಯ ಅಂತಕ್ಕಂಥನು ಅರ್ಥಶಾಸ್ತ್ರವನ್ನ ರಚನೆ ಮಾಡ್ತಾನೆ. ಯಾವ ಭಾಷೆಯಲ್ಲಿ ಅಂದ್ರೆ ಸಂಸ್ಕೃತ ಭಾಷೆಯಲ್ಲಿ ಇದನ್ನ ರಚನೆ ಮಾಡ್ತಾನೆ. ಯಾವ ಭಾಷೆಯಲ್ಲಿ ರಚನೆ ಮಾಡ್ತಾನಪ್ಪ ಅಂದ್ರೆ ಸಂಸ್ಕೃತ ಭಾಷೆಯಲ್ಲಿ ಕೌಟಿಲ್ಯ ಏನ್ ಮಾಡ್ತಾನೆ, ಅರ್ಥಶಾಸ್ತ್ರವನ್ನ ರಚನೆ ಮಾಡ್ತಾನೆ. ಕೌಟಿಲ್ಯನ ಇತರ ಹೆಸರುಗಳೇನಪ್ಪ ಅಂದ್ರೆ ಕೌಟಿಲ್ಯ, ಚಾಣಕ್ಯ, ವಿಷ್ಣುಗುಪ್ತ, ದ್ರಾವಿಡಾಚಾರ್ಯ ಅಂತಲೂ ಕೂಡ ಕರಿತೀವಿ. ಇವು ಕೌಟಿಲ್ಯನ ಇತರ ಹೆಸರುಗಳಾಗಿವೆ. ಕೌಟಿಲ್ಯನ ಯಾವ ಭಾಷೆಯಲ್ಲಿ ಅರ್ಥಶಾಸ್ತ್ರವನ್ನು ರಚನೆ ಮಾಡಿದ್ರೆ ಸಂಸ್ಕೃತ ಭಾಷೆಯಲ್ಲಿ ರಚನೆ ಮಾಡ್ತಾನೆ. ಈ ಅರ್ಥಶಾಸ್ತ್ರ ಅಂತಕ್ಕಂಥ ಗ್ರಂಥವನ್ನ ಮೊದಲು ಪತ್ತೆ ಹಚ್ಚಿದ ಯಾರಪ್ಪ ಅಂದ್ರೆ ಮೈಸೂರಿನ ಓರಿಯೆಂಟಲ್ ಲೈಬ್ರರಿಯ ಶ್ಯಾಮಶಾಸ್ತ್ರಿ ಅಂತಕ್ಕಂಥವ್ರು ಇದನ್ನ ಪತ್ತೆ ಹಚ್ತಾರೆ. ಶ್ಯಾಮಶಾಸ್ತ್ರಿ ಮೈಸೂರಿನ ಓರಿಯೆಂಟಲ್ ಲೈಬ್ರರಿಯ ಕ್ಯೂರೇಟರ್ ಆಗಿರ್ತಾರೆ. ಈ ಶ್ಯಾಮಶಾಸ್ತ್ರಿ ಅವರು ಏನ್ ಮಾಡ್ತಾರೆ, 1905ರಲ್ಲಿ ಏನ್ ಮಾಡ್ತಾರೆ ಇದನ್ನ ಪತ್ತೆ ಹಚ್ಚುತ್ತಾರೆ. 1909ರಲ್ಲಿ ಏನ್ ಮಾಡ್ತಾರೆ ಇದನ್ನ ಇಂಗ್ಲಿಷ್ ಭಾಷೆಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಭಾಷಾಂತರ ಮಾಡ್ತಾರೆ. ಯಾರಪ್ಪ ಅಂದ್ರೆ ಶ್ಯಾಮಶಾಸ್ತ್ರಿಗಳು. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನ ಯಾವ ಗುಂಪು ಸರಿಯಾಗಿ ಹೊಂದುವುದಿಲ್ಲ ಅಂತ ಹೇಳ್ಬಿಟ್ಟು ಪ್ರಶ್ನೆ ಇದೆ. ಇದಕ್ಕೆ ಆಪ್ಷನ್ಸ್, ಬುದ್ಧ ಚರಿತ, ಅಶ್ವಘೋಷ, ಮೃಚ್ಛಕಟಿಕ, ಶೂದ್ರಕ, ಮುದ್ರ ರಾಕ್ಷಸ, ವಿಶಾಖದತ್ತ, ಬೃಹತ್ ಸಂಹಿತ, ಆರ್ಯಭಟ ಅಂತಿದೆ. ನೋಡಿ, ಬುದ್ಧ ಚರಿತವನ್ನ ಬರೆದಿದ್ದು ಯಾರಪ್ಪ ಅಂದ್ರೆ ಅಶ್ವಘೋಷ. ಇದು ಕರೆಕ್ಟ್ ಆಗಿದೆ, ಅಶ್ವಘೋಷ ಅನ್ನು ರಚನೆ ಮಾಡ್ತಾನೆ. ಮೃಚ್ಛಕಟಿಕವನ್ನು ಬರೆದಿದ್ದು ಯಾರಪ್ಪ ಅಂದ್ರೆ ಶೂದ್ರಕ. ಮುದ್ರ ರಾಕ್ಷಸವನ್ನು ಬರೆದಿದ್ದು ಯಾರಪ್ಪ ಅಂದ್ರೆ ವಿಶಾಖದತ್ತ. ಹಾಗಾದ್ರೆ ಬೃಹತ್ ಸಂಹಿತೆಯನ್ನು ಬರೆದಿದ್ದು ಯಾರಪ್ಪ ಅಂದ್ರೆ ಆರ್ಯಭಟ ಅಲ್ಲ, ಯಾರಪ್ಪ ಅಂದ್ರೆ ವರಹಮಿಹಿರ ಅಂತ ಬರ್ತಾನೆ. ಯಾರೋ ವರಹಮಿಹಿರ. ಈ ವರಹಮಿಹಿರ ಅಂತಕ್ಕಂಥವನು ಬೃಹತ್ ಸಂಹಿತೆಯನ್ನ ಬರೀತಾನೆ. ನೋಡಿ, ಈ ಅಶ್ವಘೋಷ ಅಂತಕ್ಕಂಥವನು ಪ್ರಮುಖವಾಗಿ ಈತ ಯಾವ ಕೃತಿಯನ್ನ ರಚನೆ ಮಾಡಿದಂದ್ರೆ ಬುದ್ಧ ಚರಿತ. ಮೃಚ್ಛಕಟಿಕ ಅಂತಕ್ಕಂಥದ್ದು ಯಾರು ರಚನೆ ಮಾಡಿದ್ರೆ ಶೂದ್ರಕ. ಮುದ್ರ ರಾಕ್ಷಸ ಬರೆದಿದ್ದು ಯಾರಪ್ಪ ಅಂದ್ರೆ ವಿಶಾಖದತ್ತ. ನೋಡಿ, ಈ ವಿಶಾಖದತ್ತನನ್ನ ಭಾರತದ ಕಾರ್ನೆಲ್ ಅಂತ ಕರಿತೀವಿ. ಭಾರತದ ಕಾರ್ನೆಲ್ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. ಯಾರನ್ನಂದ್ರೆ ವಿಶಾಖದತ್ತನನ್ನ ಭಾರತ ಕಾರ್ನೆಲ್ ಅಂತ ಹೇಳ್ಬಿಟ್ಟು ಕರಿತೀವಿ. ಈ ವಿಶಾಖದತ್ತ ರಚನೆ ಮಾಡಿರ್ತಕ್ಕಂಥ ಮತ್ತೊಂದು ಕೃತಿ ಯಾವ್ದಪ್ಪ ಅಂದ್ರೆ ದೇವಿ ಚಂದ್ರಗುಪ್ತಂ ಅಂತಕ್ಕಂಥ ಕೃತಿಯನ್ನು ಕೂಡ ಬರೀತಾನೆ. ದೇವಿ ಚಂದ್ರಗುಪ್ತಂ, ದೇವಿ ಚಂದ್ರಗುಪ್ತಂ ಅಂತಕ್ಕಂಥ ಕೃತಿಯನ್ನು ಕೂಡ ಬರೀತಾನೆ. ಯಾರಪ್ಪ ಅಂದ್ರೆ ವಿಶಾಖದತ್ತ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಸಿಂಧೂ ನಾಗರಿಕತೆಯ ಅಡುಗು ಕಟ್ಟೆ ಎಲ್ಲಿ ದೊರೆತಿದೆ ಅಂತ ಹೇಳ್ಬಿಟ್ಟು ಪ್ರಶ್ನೆ ಇದೆ. ಇದಕ್ಕೆ ಆಪ್ಷನ್ಸ್, ಸೂಕ್ತ ಜಂಡರ್, ಲೋತಾಲ್, ರಂಗಪುರ, ಖಾಲಿಭಂಗನ್ ಅಂತ ಹೇಳ್ಬಿಟ್ಟಿದೆ. ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಲೋತಾಲ್. ನೋಡಿ, ಲೋತಾಲ್ ಅಂತಕ್ಕಂಥದ್ದು ಸಿಂಧೂ ನಾಗರಿಕತೆಯ ಹಡಗು ಕಟ್ಟೆ ಸಿಕ್ಕಿರ್ತಕ್ಕಂಥ ಒಂದು ಪ್ಲೇಸ್. ಇದು ಯಾವ ಸ್ಟೇಟ್ ಅಲ್ಲಿ ಬರುತ್ತಪ್ಪ ಅಂದ್ರೆ, ಯಾವ ರಾಜ್ಯದಲ್ಲಿ ಬರುತ್ತೆ ಅಂದ್ರೆ ಗುಜರಾತ್ ರಾಜ್ಯದಲ್ಲಿ ಬರ್ತಕ್ಕಂಥದ್ದು. ಗುಜರಾತಿ ಭಾಷೆಯಲ್ಲಿ ಲೋತಾಲ್ ಪದದ ಅರ್ಥ ಏನಪ್ಪ ಅಂದ್ರೆ ಸತ್ತವರ ದಿಬ್ಬ ಅಥವಾ ಮಡಿದವರ ದಿಬ್ಬ ಅಂತಕ್ಕಂಥ ಅರ್ಥವನ್ನ ಕೊಡುತ್ತೆ. ಅಥವಾ ಇಂಗ್ಲಿಷ್ ಅಲ್ಲಿ ಮೌಂಟ್ ಆಫ್ ದಿ ಡಿಡ್ ಅಂತ ಹೇಳ್ಬಿಟ್ಟು ಕರಿತೀವಿ. ಯಾವ ಲ್ಯಾಂಗ್ವೇಜ್ ಅಂದ್ರೆ ಗುಜರಾತಿ ಲ್ಯಾಂಗ್ವೇಜ್ ಅಲ್ಲಿ. ಯಾವ ಪದ ಮೀನಿಂಗ್ ಅಂದ್ರೆ ಲೋತಾಲ್ ಪದದ ಮೀನಿಂಗ್ ಏನಪ್ಪ ಅಂದ್ರೆ ಸತ್ತವರ ದಿಬ್ಬ ಅಥವಾ ಮಡಿದವರ ದಿಬ್ಬ ಅಥವಾ ಮೌಂಟ್ ಆಫ್ ದ ಡಿಡ್ ಅಂತ ಹೇಳ್ಬಿಟ್ಟು ಕರಿತೀವಿ. ಯಾವ ಲ್ಯಾಂಗ್ವೇಜ್ ಅಂದ್ರೆ ಗುಜರಾತಿ ಲ್ಯಾಂಗ್ವೇಜ್. ಇದನ್ನ ಎಸ್ಕವೇಟ್ ಮಾಡಿದ್ ಯಾರು ಸಂಶೋಧನೆ ಮಾಡ್ತಾರಪ್ಪ ಅಂದ್ರೆ 1957ರಲ್ಲಿ ಏನ್ ಮಾಡ್ತಾರೆ, ಎಸ್ ಆರ್ ರಾವ್ ಅಂತಕ್ಕಂಥವ್ರು ಇದನ್ನ ಪತ್ತೆ ಹಚ್ತಾರೆ. ಶಿಕಾರಿಪುರ, ರಂಗನಾಥ್ ರಾವ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇವರು ಏನ್ ಮಾಡ್ತಾರೆ ಈ ಲೋತಾಲ್ ಅಂತಕ್ಕಂಥ ಸೈಟ್ ಅನ್ನ ಏನ್ ಮಾಡ್ತಾರೆ ಎಸ್ಕವೇಟ್ ಮಾಡ್ತಾರೆ, ಉತ್ಖನನ ಮಾಡ್ತಾರೆ. ಇನ್ನ ಕಾಲಿಭಂಗನ್ ಅಂತಕ್ಕಂಥ ಸೈಟ್ ಅನ್ನ ಯಾರು ಎಸ್ಕವೇಟ್ ಮಾಡ್ತಾರಪ್ಪ, ಕಾಲಿಭಂಗನ್ ಅಂತಕ್ಕಂಥ ಸೈಟ್ ಎಲ್ಲಿದೆಯಪ್ಪ ಅಂದ್ರೆ ಫಸ್ಟ್ ಇದು ರಾಜಸ್ಥಾನದಲ್ಲಿದೆ. ಕಾಲಿಭಂಗನ್ ಅಂತಕ್ಕಂಥ ಸೈಟ್ ಯಾವ ಸ್ಟೇಟ್ ಅಲ್ಲಿ ಬರುತ್ತಪ್ಪ ಅಂದ್ರೆ ರಾಜಸ್ಥಾನ. ಇದು ಕಾಲಿಭಂಗನ್ ಪದ ಮೀನಿಂಗ್ ಎಕ್ಸಾಂಪಲ್ ಕೊಡಿದ್ರೆ ಮೋಸ್ಟ್ ಇಂಪಾರ್ಟೆಂಟ್, ಅದನ್ನ ಕಪ್ಪು ಬಳೆ ಅಂತ ಕರೀತಾರೆ. ಕಾಲಿಭಂಗನ್ ಪದ ಅರ್ಥ ಏನಪ್ಪಾ ಅಂದ್ರೆ ಕಪ್ಪು ಬಳೆ.
ಅಥವಾ ಬ್ಲಾಕ್ ಬ್ಯಾಂಗಲ್ ಅಂತ ಹೇಳ್ಬಿಟ್ಟು ಕರೀತಾರೆ. ಬ್ಲಾಕ್ ಬ್ಯಾಂಗಲ್, ಬ್ಲಾಕ್ ಬ್ಯಾಂಗಲ್ ಅಂತಕ್ಕಂದು ಖಾಲಿ ಬಂಗನ್ ಪದದ ಮೀನಿಂಗ್ ಆಗಿದೆ. ಇದಿಷ್ಟು ಕೂಡ ಇತಿಹಾಸಕ್ಕೆ ಸಂಬಂಧಪಟ್ಟಿರತಕ್ಕಂತ ಬಹುಮುಖ್ಯ ಪ್ರಶ್ನೆಗಳಾಗಿದಾವೆ. ಮುಂದಿನ ತರಗತಿಯಲ್ಲಿ ಇನ್ನೂ ಕೂಡ ಇತಿಹಾಸಕ್ಕೆ ಸಂಬಂಧಪಟ್ಟಿರತಕ್ಕಂತ ಇತರೆ ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಥ್ಯಾಂಕ್ ಯು.